ಸರ್ಕಾರಿ ಅಭಿವೃದ್ಧಿ ಬ್ಯಾಂಕ್ ಯಾರಿಗೂ ಗೊತ್ತಿಲ್ವಾ ಥ್ಯಾಂಕ್ ಯು ಮುದ್ರಾ ಕೇಳಿದ್ರ ಮುದ್ರಾ ಯೋಜನಾ ಕೇಳಿದಿರಿ ಸಿಜಿಟಿ ಎಂಬಸಿ ಕೇಳಿಲ್ಲ ಸೆಲ್ಫ್ ಹೆಲ್ಪ್ ಗ್ರೂಪ್ ತುಂಬಾ ಮಗಳಿಯರು ಬಂದಿದ್ದಾರೆ ಎಸ್ಎಜಿ ಜೆಎಲ್ಜಿ ಅದು ಕೇಳಿದ್ರ ಸ್ವಾಗತ ಮಾಡಿದ್ರು ಸಿಡ್ನಿ ಮುದ್ರಾ ಆಗಲಿ ಸಿಜಿಟಿಎಂಎಸ್ಸಿ ಆಗಲಿ ಎಂಎಫ್ಐಕ್ಕೆ ಲೋನ್ ಕೊಡೋದಾಗಲಿ ಎನ್ಬಿಎಫ್ಸಿ ಆಗಲಿ ಇವರು ಎಲ್ಲರಿಗೂ ಲೋನ್ ಕೊಟ್ಟು ಅವರು ಎಂಎಸ್ಎಂಇಗಳಿಗೆ ಸಣ್ಣ ಕೈಗಾರಿಕೆ ಸಪೋರ್ಟ್ ಮಾಡೋದು ಸಿಡ್ನಿ ಸೋ ಸಿಡ್ನಿ ಎರಡು ವಿಷಯ ಮಾತ್ರ ಜಾಸ್ತಿ ಟೈಮ್ ನಾನು ತಗೊಳ್ಳಲ್ಲ ಎರಡು ವಿಷಯ ಮಾತ್ರ ಕವರ್ ಮಾಡ್ತೀನಿ ಒಂದು ಸಿಡ್ನಿ ಅಂತ ಏನು ಸಿಡ್ನಿ ಎಂಎಸ್ಎಂಇಗೆ ಏನು ಮಾಡಿತ್ತು ಎರಡು ಈ ಪ್ರೋಗ್ರಾಮ್ ಔಟ್ರೀಚ್ ಪ್ರೋಗ್ರಾಮ್ ನಾವು 21 ಈವೆಂಟ್ಸ್ ಕಂಡಕ್ಟ್ ಮಾಡ್ತಾ ಇದೀವಿ 31 ಡಿಸ್ಟ್ರಿಕ್ಟ್ ಕವರ್ ಮಾಡ್ತಾ ಇದೀವಿ ಸೋ ಇಂಡಿಯಾದಲ್ಲಿ ಇದು ಫಸ್ಟ್ ಟೈಮ್ ಕಾಸಿಯಾ ಡಿಪಾರ್ಟ್ಮೆಂಟ್ ಆಫ್ ಇಂಡಸ್ಟ್ರಿ ಜೊತೆಗೆ ಇದು ಮಾಡ್ತಾ ಇದೀವಿ ನಮ್ಮ ಟಾರ್ಗೆಟ್ 5000 ಎಂಎಸ್ಎಂಇಗೆ ರೀಚ್ ಆಗಬೇಕು ಒಂದು ಎಲ್ಲ ಡಿಸ್ಟ್ರಿಕ್ಟ್ ಕವರ್ ಮಾಡಬೇಕು ಇನ್ನೊಂದು ಇನ್ನೊಂದು ಯಾರು ರಿಜಿಸ್ಟ್ರೇಷನ್ ಮಾಡಿಲ್ಲ ಉದ್ಯಮ ಇವಾಗ ಗವರ್ನಮೆಂಟ್ ಆಫ್ ಇಂಡಿಯಾ ಹೇಳಿದ್ರು ಮ್ಯಾಂಡೇಟರಿಲಿ ಎಲ್ಲ ಉದ್ಯಮ ರಿಜಿಸ್ಟ್ರೇಷನ್ ಮಾಡಬೇಕು ಅದು ಯಾಕೆ ಮಾಡಬೇಕಂದ್ರೆ ಆಮೇಲೆ ಹೇಳ್ತೀನಿ ಸೋ ಇದು ಟಾರ್ಗೆಟ್ ನಮ್ದು ಇನ್ನೊಂದು ಯಾರಕ್ಕೆಲ್ಲ ಏನಾದ್ರು ಒಂದು ಉದ್ಯಮಿ ಆಗಬೇಕು ಏನಾದ್ರು ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಸೊ ಅವ್ರಿಗೂ ಹೇಗೆ ನಾವು ಈ ಪ್ರೋಗ್ರಾಮ್ ಮೂಲಕ ಹೇಗೆ ಹೆಲ್ಪ್ ಮಾಡುತ್ತೆ ಸೊ ಇದು ಎರಡು ವಿಷಯ ಮಾತ್ರ ಹೇಳ್ತೀನಿ ಸಿಡ್ಬಿ ಸ್ಮಾಲ್ ಇಂಡಸ್ಟ್ರೀಸ್ ಡೆವಲಪ್ಮೆಂಟ್ ಬ್ಯಾಂಕ್ ಆಫ್ ಇಂಡಿಯಾ 1990 ಸ್ಥಾಪಕ ಮಾಡಿದ್ರು ಗವರ್ಮೆಂಟ್ ಆಫ್ ಇಂಡಿಯಾ ಸೊ ಇವಾಗ ನಾವು ಎಂಎಸ್ಎಂಇ ಬಗ್ಗೆ ತುಂಬಾ ಮಾತಾಡ್ತಾ ಇದ್ವಿ 30% GDP ಕಾಂಟ್ರಿಬ್ಯೂಟ್ ಮಾಡ್ತಾ ಇದೆ ಇವಾಗ ಎಕನಾಮಿ ಅದು ಬ್ಯಾಕ್ ಬೋನ್ ಅಂತ ಎಂಎಸ್ಎಂಇ ಎಲ್ಲ ಹೇಳ್ತೀವಿ ಬಟ್ 1990 ಮುಂಚೆ ಎಂಎಸ್ಎಂಇಗೆ ಅಂತ ಒಂದು ಇನ್ಸ್ಟಿಟ್ಯೂಷನ್ ಇಲ್ಲ ಒಂದು ಆರ್ಗನೈಸೇಷನ್ ಇಲ್ಲ ಸೊ ಆವಾಗ ಸಿಡ್ಬಿ ಗವರ್ಮೆಂಟ್ ಆಫ್ ಇಂಡಿಯಾ ಫಾರ್ಮ್ ಮಾಡಿದ್ರು ಆವಾಗಿಂದ 33 ವರ್ಷ ಸಿಡ್ಬಿ ಎಂಎಸ್ಎಂಇಗೆ ಕ್ರಿಯೇಟ್ ಮಾಡತ್ತು ಅವ್ರನ್ನ ಹೆಂಗೆ ಬಿಲ್ ಮಾಡತ್ತು ಅವ್ರನ್ನ ಸ್ಟ್ರೆಂತ್ ಮಾಡುತ್ತೆ ಹೇಗೆ ಸೊ ಫುಲ್ ಅಂಡ್ ಫುಲ್ ಅವ್ರನ್ನ ಪ್ರಮೋಷನ್ ಡೆವಲಪ್ಮೆಂಟ್ ಅಂಡ್ ಫೈನಾನ್ಸಿಂಗ್ ಸೊ ಇದು ಸಿಡ್ಬಿ ಎರಡು ತರ ಮಾಡ್ತಾರೆ ಒಂದು ಡೈರೆಕ್ಟ್ ನಾವು ಫಂಡಿಂಗ್ ಫೈನಾನ್ಸ್ ಮಾಡ್ತೀವಿ ಇವಾಗ ನೀವು ಬಿಸ್ನೆಸ್ ಶುರು ಮಾಡ್ತೀವಿ ಅಂದ್ರೆ ನಿಮ್ಗೂ ಡೈರೆಕ್ಟ್ ಲೋನ್ ಕೊಡ್ತೀವಿ ಇನ್ನೊಂದು ನಾವು ಬ್ಯಾಂಕ್ ಅವರಿಗೆ ಎನ್ಬಿಎಫ್ಸಿಗೆ ಎಂಎಫ್ಐ ಮೈಕ್ರೋ ಫೈನಾನ್ಸ್ ಇನ್ಸ್ಟಿಟ್ಯೂಷನ್ ಗೆ ಲೋನ್ ಕೊಡ್ತಾ ಇದೀವಿ ಸೊ ಎರಡು ತರ ಬಿಸ್ನೆಸ್ ನಾವು ಮಾಡ್ತಾ ಇದೀವಿ ಇವಾಗ ಡೈರೆಕ್ಟ್ ನಾವು ಲೋನ್ ಕೊಡ್ತೀವಿ ಅಂದ್ರೆ ಒಂದು 25,000 crore ಡೈರೆಕ್ಟ್ ಲೋನ್ ಕೊಡ್ತೀವಿ ನಮ್ದು 80 ಬ್ರಾಂಚ್ ಇದೆ ಆಲ್ ಓವರ್ ಇಂಡಿಯಾ ಅಂಡ್ ಕರ್ನಾಟಕದಲ್ಲಿ ಇವಾಗ 5 ಬ್ರಾಂಚ್ ಇದೆ ಬೆಂಗಳೂರಲ್ಲಿ ಮಾತ್ರ 2 ಮೈಸೂರು ಹುಬ್ಳಿ ಪೀಣ್ಯ ಇವಾಗ ಬೆಳಗಾವಿಯಲ್ಲಿ ಒಂದು ಆಮೇಲೆ ಮಂಗಳೂರಲ್ಲಿ ಒಂದು ಶುರು ಮಾಡ್ತಾ ಇದೀವಿ ಓಕೆ ಇದು ಬಿಟ್ಟು ಆಲ್ ಓವರ್ ಇಂಡಿಯಾ 80 ಬ್ರಾಂಚಸ್ ಇದೆ ಥ್ರೂ ದಿಸ್ ಬ್ರಾಂಚಸ್ ನಾವು ನಿಮ್ಗೆ ಏನಾದ್ರು ಬಿಸ್ನೆಸ್ ಎಕ್ಸ್ಪ್ಯಾಂಡ್ ಮಾಡಬೇಕಾ ಶುರು ಮಾಡಬೇಕಾ ಅದಕ್ಕೆ ಫಂಡಿಂಗ್ ಮಾಡ್ತೀವಿ ಇನ್ನೊಂದು ನಾನು ಹೇಳಿದ ತರ ಥ್ರೂ ಬ್ಯಾಂಕ್ಸ್ ಒಂದು SBI ಆಗಲಿ ಕೆನರಾ ಬ್ಯಾಂಕ್ ಆಗಲಿ ಎಲ್ಲ ಬ್ಯಾಂಕ್ ನೀವು ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಆಗಲಿ ಇವ್ರಿಗೆಲ್ಲ ಲೋನ್ ಕೊಡ್ತೀವಿ ಸೊ ಇದು ಮಾತ್ರ 4.5 lakh crore ಅವ್ರಿಗೆ ಲೋನ್ ಕೊಟ್ಟಿದೀವಿ ಅವರು ನಿಮ್ಗೆ ಕೊಡ್ತಾರೆ ಅದೇ ತರ ಮುದ್ರಾನು ಅದೇ ತರ ಮುದ್ರಾಗೆ ನಾವು ಮುದ್ರಾ ಥ್ರೂ ಬ್ಯಾಂಕ್ ಕೊಡ್ತೀವಿ ಬ್ಯಾಂಕ್ ನಿಮ್ ಕೊಡ್ತೀವಿ ನಿಮ್ ಮುದ್ರಾ ಬಗ್ಗೆ 3 ಸ್ಕೀಮ್ ಗೊತ್ತಿರತ್ತೆ ಶಿಶು ಕಿಶೋರ್ ತರುಣ ಅಂತ ಮ್ಯಾಕ್ಸಿಮಮ್ 10 lakh ತನಕ ಇದು ಮುದ್ರಾದಲ್ಲಿ ಕವರ್ ಆಗುತ್ತೆ ವಿತೌಟ್ ಸೆಕ್ಯೂರಿಟಿ ನೀವೇನು ಪ್ರಾಪರ್ಟಿ ಕೊಡಂಗಿಲ್ಲ ಕೊಲಾಟ್ರಲ್ ಕೊಡಂಗಿಲ್ಲ ಓಕೆ 10 lakh ಮೇಲೆ ನಿಮ್ಗೆ ಲೋನ್ ಬೇಕು ಅವಾಗ ಏನ್ ಮಾಡ್ತು ಇವಾಗ ಬ್ಯಾಂಕ್ ಹೋಗಿದ್ರೆ ಅವ್ರು ಕೊಲಾಟ್ರಲ್ ಕೇಳ್ತಾರೆ ಪ್ರಾಪರ್ಟಿ ಕೇಳ್ತಾರೆ ಅವಾಗ ಏನ್ ಮಾಡ್ತೀರಾ ಸೊ ಅವಾಗ CGTMSE ಗ್ಯಾರಂಟಿ ಸ್ಕೀಮ್ ಇವಾಗ ನೀವು ಲೋನ್ ತಗೊಳ್ಳುವಾಗ ಗವರ್ಮೆಂಟ್ ಆಫ್ ಇಂಡಿಯಾ ನಿಮ್ಗೆ ಗ್ಯಾರಂಟಿ ಕೊಡುತ್ತೆ ಸೊ ಅದನ್ನೇ ಇಂಪಾರ್ಟೆಂಟ್ ಸೊ ಇದು ನಮ್ಮ ಫಂಕ್ಷನ್ ನಿಮ್ಮನ್ನ ಮೇಲೆ ಮುಂದೆ ಹೆಂಗೆ ಕೊಂಡೋಗುತ್ತೆ ನಿಮ್ದು ಸಿ ಇವಾಗ ಹೆಂಗೆ ಅಂದ್ರೆ ಒಂದು ಎಂಪ್ಲಾಯ್ಮೆಂಟ್ ಇಶ್ಯೂ ಇದೆ ಉದ್ಯೋಗ ಹುಡುಕ್ತಾರೆ ಸೊ ನಮ್ದು ಆಬ್ಜೆಕ್ಟಿವ್ ಸಿಬ್ಬಿ ಇದೆ ಏನಂದ್ರೆ ಉದ್ಯೋಗ ಹುಡುಕರಿಂದ ಉದ್ಯೋಗ ಕೊಡೋರು ಆಗ್ಬೇಕು ಉದ್ಯಮಿ ಆಗ್ಬೇಕು ಸೊ ಉದ್ಯಮಿ ಆಗಕ್ಕೆ ನಿಮ್ದು ಏನ ನೀವು ಒಬ್ರು ಉದ್ಯಮ ಆಗ್ಲೆ ಏನಾಗತ್ತೆ ನೀವು ಚೆನ್ನಾಗಿರ್ತೀರ ನಿಮ್ ಲೈಫ್ ಚೆನ್ನಾಗಿರುತ್ತೆ ಅದು ಮಾತ್ರ ಇಲ್ಲ ನೀವು ಚೆನ್ನಾಗಿರುವಾಗ ಈ ಸೊಸೈಟಿ ಚೆನ್ನಾಗತ್ತೆ ನಿಮ್ ಡಿಸ್ಟ್ರಿಕ್ಟ್ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ ನಿಮ್ ಈ ಕಂಟ್ರಿ ಇಡೀ ಕಂಟ್ರಿನೇ ಮೇಲೆ ಬರುತ್ತೆ ಸೊ ಒಬ್ರು ನೀ ಇದು ಉದ್ಯಮ ಆಗುವಾಗ ಇಷ್ಟು ಬೆನಿಫಿಟ್ಸ್ ನಿಮ್ಗೆ ಸಿಗತ್ತೆ ಎರಡನೇ ವಿಷಯ ಇವಾಗ ಈ ಪ್ರೋಗ್ರಾಮ್ ಮೂಲಕ ನಾವೇನು ಟ್ರೈಪ್ಸ್ ಒಬ್ರೊಬ್ರಿಗೂ ಒಂದು ಐಡಿಯಾ ಇದೆ ಓಕೆ ನಾವು ಏನೋ ಮಾಡಬೇಕು ಫಸ್ಟ್ ಯಾರಿಗೂ ಐಡಿಯಾ ಇಲ್ಲ ಓದಿದೀವಿ ನೆಕ್ಸ್ಟ್ ಏನು ಮಾಡಬೇಕಂತ ಗೊತ್ತಿಲ್ಲ ಓಕೆ ಇಲ್ಲಿ ನಿಮ್ ಯಾದಗಿರಿಯಲ್ಲಿ ಸ್ಕೋಪ್ ಇಲ್ಲ ಆಪರ್ಚುನಿಟೀಸ್ ಎಲ್ಲ ಏನ್ ಮಾಡ್ತಾರೆ ಬೆಂಗಳೂರು ಹೋಗೋಣ ಇಲ್ಲ ತುಮಕೂರು ಹೋಗೋಣ ಮೈಸೂರು ಹೋಗೋಣ ಬೆಳಗಾವಿ ಹೋಗೋಣ ಸೊ ಇದೇ ನಮ್ಮ ಬೇಸಿಕ್ ಥಿಂಕಿಂಗ್ ನಮ್ದು ಸರ್ವೈವಲ್ ಇಂಪಾರ್ಟೆಂಟ್ ಸೊ ಇದನ್ನೇ ನಾವು ರೆಸ್ಟ್ರಿಕ್ಟ್ ಮಾಡೋಕೆ ಏನು ಇಲ್ಲೇ ನಾವು ಒಂದು ಆಪರ್ಚುನಿಟಿ ಕ್ರಿಯೇಟ್ ಮಾಡಬೇಕು ಇಲ್ಲೇ ನಿಮ್ಗೂ
ಕೆಲಸ ಕೊಡೋರು ಇಲ್ಲ ಓಕೆ ನೀವೇ ಕೆಲಸ ಕೊಡೋರು ಆಗಬೇಕು ಸೋ ಅದಕ್ಕೆ ಏನು ಮಾಡಬೇಕು ಒಂದು ಅವರ್ನೆಸ್ ಇವಾಗ ನೀ ಗವರ್ನಮೆಂಟ್ ಆಗಲಿ ಸ್ಟೇಟ್ ಗವರ್ನಮೆಂಟ್ ಮಧ್ಯ ಸರ್ಕಾರ ಆಗಲಿ ಸಿಬ್ಬಿ ಆಗಲಿ ಎಷ್ಟೋ ಒಂದು 100,000 ಸ್ಕೀಮ್ಸ್ ಇದೆ ಸಬ್ಸಿಡೀಸ್ ಇದೆ ಇನ್ಸೆಂಟಿವ್ಸ್ ಇದೆ ಬಟ್ ಯಾರಿಗೂ ಗೊತ್ತಾಗಲಿಲ್ಲ ಅವರ್ನೆಸ್ ಇಲ್ಲ ಸೋ ಇದು ನಮ್ಮ ರೀಸನೇ ಈ ತರ ಪ್ರೋಗ್ರಾಮ್ ಶುರು ಮಾಡಿದ್ರು ಒಬ್ಬೊಬ್ಬರಿಗೂ ಏನೇನು ಸ್ಕೀಮ್ಸ್ ಇದೆ ಸಬ್ಸಿಡೀಸ್ ಏನಿದೆ ಆವಾಗ ನಿಮಗೆ ಗೊತ್ತಾಗುವಾಗ ಓಕೆ ನಿಮಗೆಂತ ಒಂದು ಐಡಿಯಾ ಇರುತ್ತೆ ಈ ತರ ಬಿಸ್ನೆಸ್ ನಾ ಶುರು ಮಾಡಬೇಕು ಇದು ಶುರು ಮಾಡೋದಕ್ಕೆ ನಾನು ಏನು ಯಾರು ಕೊಡ್ತಾರೆ ಲೋನ್ ಇಲ್ಲ ಆ ತರ ಏನು ಡೆವಲಪ್ ಮಾಡ್ಕೋಬೇಕು ಸೋ ಐಡಿಯಾ ಇರುತ್ತೆ ಬಟ್ ಅದು ನೆಕ್ಸ್ಟ್ ಲೆವೆಲ್ ಓಕೆ ಇಡಿಪಿ ಎಂಟರ್‌ಪ್ರೆನರ್ಶಿಪ್ ನಿಮಗೆ ಸ್ಕಿಲ್ ಬೇಕು ಅದನ್ನ ಮೈಂಡ್ ಸೆಟ್ ಬೇಕು ಅದಕ್ಕೆ ಟ್ರೈನಿಂಗ್ ಕೊಡ್ತಾರೆ ಇಡಿಪಿ ಥ್ರೂ ಟ್ರೈನಿಂಗ್ ಕೊಡ್ತಾರೆ ಸ್ಕಿಲ್ ಟ್ರೈನಿಂಗ್ ಕೊಡ್ತಾರೆ ಅದು ಕೊಟ್ಟು ಆಗಿದ ಮೇಲೆ ಓಕೆ ನಿಮಗೆ ದುಡ್ಡು ಬೇಕು ಸಿ ನಿಮ್ಮತ್ರ ಕಾಸಿಲ್ಲ ಆವಾಗ ಕ್ರೆಡಿಟ್ ಲಿಂಕೇಜ್ ಸೋ ಬ್ಯಾಂಕ್ ಅವರ ಕನೆಕ್ಟ್ ಮಾಡಬೇಕು ಸೋ ಈ ಬ್ಯಾಂಕ್ ಹೋಗಿ ಸರ್ ಮುದ್ರಾ ಸ್ಕೀಮ್ ಇದೆ ಸೋ ಅದು ಒಂದು ಅವೇರ್ನೆಸ್ ಕ್ರಿಯೇಟ್ ಆಗುತ್ತೆ ನಾಲ್ಕು ಓಕೆ ನೀವು ಬಿಸಿನೆಸ್ ಶುರು ಮಾಡಿದ್ರ ಲೋನ್ ಸಿಕ್ತು ಸ್ಟಾರ್ಟ್ ಮಾಡಿದ್ರ ಮಾರ್ಕೆಟ್ ಎಲ್ಲಿ ಸೇಲ್ ಮಾಡ್ತೀರಾ ಹೇಗೆ ಸೇಲ್ ಮಾಡ್ತೀರಾ ಮಾರ್ಕೆಟ್ ಕನೆಕ್ಟ್ ಅದನ್ನ ಕೊಡ್ತಾ ಇದ್ದೀವಿ ಸೋ ಇವಾಗ ನೀವು ಕೇಳಿದ್ರೆ ಅಮೆಜಾನ್ ಫ್ಲಿಪ್‌ಕಾರ್ಟ್ ಅಂತರ ಡಿಜಿಟಲ್ ಪ್ಲಾಟ್‌ಫಾರ್ಮ್ಸ್ ಇದೆ ಇದೆಲ್ಲ ಒಂದು ಒಂದು ಫಾರಿನ್ ಇಂಟರ್ನ್ಯಾಷನಲ್ ಇ-ಕಾಮರ್ಸ್ ಪ್ಲಾಟ್‌ಫಾರ್ಮ್ಸ್ ಬಟ್ ಇವಾಗ ಗವರ್ನಮೆಂಟ್ ಆಫ್ ಇಂಡಿಯಾನೇ ಒಂದು ಇಂಡಸ್ಟ್ರಿ ಡೊಮೆಸ್ಟಿಕ್ಲಿ ಡೆವಲಪ್ ಇಂಡಿಜಿನಸ್ ಪ್ಲಾಟ್‌ಫಾರ್ಮ್ ಓಎನ್‌ಡಿಸಿ ಅಂತ ಶುರು ಮಾಡಿದ್ದಾರೆ ಈ ಓಎನ್‌ಡಿಸಿ ಅಲ್ಲಿ ಯಾರು ಬೇಕಂದ್ರೂ ಎಲ್ಲಿಂದ ಬೇಕಂದ್ರೂ ರಿಜಿಸ್ಟರ್ ಮಾಡ್ಕೋಬಹುದು ಇವಾಗ ನೀವು ಒಂದು ಪಾಪಡ್ ಏನು ಮ್ಯಾನುಫ್ಯಾಕ್ಚರ್ ಮಾಡ್ತೀರಾ ನೀವು ನಿಮ್ಮಕಂತ ಒಂದು ಬ್ರ್ಯಾಂಡ್ ಇಟ್ಕೊಳ್ತೀರಾ ಆ ಬ್ರ್ಯಾಂಡ್ ಅನ್ನು ನೀವು ಆ ಪ್ಲಾಟ್‌ಫಾರ್ಮ್ ಅಲ್ಲಿ ಸೇಲ್ ಮಾಡಬಹುದು ಇವಾಗ ಅಮೆಜಾನ್ ಅಲ್ಲಿ 15% ತಗೊಳ್ತಾರೆ ಬಟ್ ಈ ಪ್ಲಾಟ್‌ಫಾರ್ಮ್ ಅಲ್ಲಿ ತುಂಬಾ ಕಮ್ಮಿ ಪರ್ಸೆಂಟೇಜ್ ತಗೊಂಡು ನಿಮ್ಮನ್ನ ಇಂಪ್ರೂವ್ ಮಾಡಿ ಪ್ರೋಗ್ರೆಸ್ ಮಾಡಿ ನೆಕ್ಸ್ಟ್ ಲೆವೆಲ್ ಓಕೆ ಮುಂದೆ ಓಕೆ ಹೆಲ್ಪ್ ಮಾಡ್ತಾರೆ ಅಂದ್ರೆ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನಂತ ಸಿ ಇವತ್ತು 6 ಕೋಟಿ ಮೇಲೆ ಎಂಎಸ್ಎಂಇಸ್ ಇದ್ದಾರೆ ಇಂಡಿಯಾದಲ್ಲಿ ಬಟ್ ಅದರಲ್ಲಿ 1 ಕೋಟಿ ಮಾತ್ರನೇ ಉದ್ಯಮ ರಿಜಿಸ್ಟ್ರೇಷನ್ ಅಂತ ಅದರಲ್ಲಿ ರಿಜಿಸ್ಟರ್ ಆಗಿದ್ದಾರೆ ಇವಾಗ ಯಾಕೆ ರಿಜಿಸ್ಟರ್ ಆಗಬೇಕು ಅಂತ ನೀವು ಕೇಳಬಹುದು ಇಲ್ಲಿ ರಿಜಿಸ್ಟರ್ ಆಗಿಲ್ಲ ಅಂತ ನಿಮಗೆ ಗವರ್ನಮೆಂಟ್ ಇಂದ ಯಾವ ಬೆನಿಫಿಟ್ ಸಿಗಲ್ಲ ನಿಮಗೆ ಏನು ಸಬ್ಸಿಡಿ ಸಿಗುತ್ತೆ ಅಂತ ಗೊತ್ತಾಗಲ್ಲ ಇನ್ಸೆಂಟಿವ್ ಏನು ಸಿಗುತ್ತೆ ಅಂತ ಗೊತ್ತಾಗಲ್ಲ ಏನು ಗೊತ್ತಾಗಲ್ಲ ಸೋ ಇದು ಇಂಪಾರ್ಟೆಂಟ್ ನೀವು ಈ ತರ ಫಾರ್ಮಲ್ ಸಿಸ್ಟಮ್ ಬರಬೇಕು ಸೋ ಇನ್ಫಾರ್ಮಲ್ ಸಿಸ್ಟಮ್ ಅಲ್ಲಿ ಇರುವಾಗ ಏನಾಗುತ್ತೆ ನಿಮಗೆ ಲೋನ್ ಸಿಗುತ್ತೆ ಕಷ್ಟ ಆಗುತ್ತೆ ಗವರ್ನಮೆಂಟ್ ಇಂದ ಬರ ಬೆನಿಫಿಟ್ ಸಿಗಲ್ಲ ಮಾರ್ಕೆಟ್ ಎಕ್ಸ್ಪೋಸರ್ ಸಿಗಲ್ಲ ಸೋ ನೀವು ಆಲ್ಮೋಸ್ಟ್ ನೀವು ಸೈಡ್‌ಲೈನ್ ಆಗಿಬಿಡ್ತೀರಾ ಸೋ ಮುಂದೆ ಬರಕ್ಕೆ ನೀವು ಈ ಸಿಸ್ಟಮ್ ಅಲ್ಲಿ ಬರಬೇಕು ಸಿಸ್ಟಮ್ ಅಲ್ಲಿ ಬರುವಾಗ ಗವರ್ನಮೆಂಟ್ ಸಪೋರ್ಟ್ ಇಂದ ಎಲ್ಲಾ ಸಪೋರ್ಟ್ ನಿಮಗೆ ಸಿಗುತ್ತೆ ಸೋ ಅದು ಪ್ರಾಜೆಕ್ಟ್ ನ ಸಿಬ್ಬಿನೇ ಮಾಡ್ತಾ ಇದೆ ಮಿನಿಸ್ಟ್ರಿ ಆಫ್ ಎಂಎಸ್ಎಂಇ ಸಿಬ್ಬಿನ ಆಥರೈಸ್ ಮಾಡಿ ಉದ್ಯಮ ಅಸಿಸ್ ಪ್ಲಾಟ್‌ಫಾರ್ಮ್ ಅಂತ ಒಂದು ಶುರು ಮಾಡಿದ್ದಾರೆ ಇದು ಥ್ರೂ ನಾವು ಬ್ಯಾಂಕ್ಸ್ ಎನ್ಬಿಎಫ್ಸಿ ಎಂಎಫ್ಐ ಇವರ ಜೊತೆಗೆ ಸೇರಿಸಿ ನಿಮ್ಮ ಎಲ್ಲ ಒಂದು ಫಾರ್ಮಲ್ ಸೆಕ್ಟರ್ ಅಲ್ಲಿ ತಗೊಂಡು ಬರಬೇಕಂತ ಒಂದು ಗೋಲ್ ಇದೆ ಬೈ 2024 ಮ್ಯಾಕ್ಸಿಮಮ್ ನೀವು ಇನ್ಫಾರ್ಮಲ್ ಸೆಕ್ಟರ್ ಇರೋ ಎಂಎಸ್ಎಂಇಸ್ ಎಲ್ಲರನ್ನು ತಗೊಂಡು ಇಲ್ಲಿ ಬರಬೇಕಂತ ಇದೆ ವಿತ್ ದಿಸ್ ಸರ್ ಐ ಕನ್ಕ್ಲೂಡ್ ಯಾಕೆ ಅಂದ್ರೆ ಕಡಚರು ಕೈಗಾರಿಕಾ ಪ್ರದೇಶ ಆರಂಭವಾಗಿ ಸ್ಥಾಪನೆ ಆಗಿ ಅಭಿವೃದ್ಧಿ ಆಗಿ ಈಗಾಗಲೇ ಮೊದಲನೇ ಹಂತದ ಎಲ್ಲಾ ಒಂದು ಪ್ರದೇಶ ಕೂಡ ಹಂಚಿಕೆ ಆಗಿದೆ ಸರ್ ಅಲ್ಲಿ ಸುಮಾರು 65 ಫಾರ್ಮಾ ಇಂಡಸ್ಟ್ರಿ ಕೂಡ ಬರ್ತಾ ಇದೆ 35 ಯೂನಿಟ್ಗಳು ಆಲ್ರೆಡಿ ಎಕ್ಸಿಸ್ಟಿಂಗ್ ಆಗಿದೆ ಸರ್ 8 ಕಾರ್ಯಾರಂಭ ಆಗಿದೆ ಆದರೆ ಅಲ್ಲಿ ನಮ್ಮ ಸ್ಥಳೀಯ ಸಂಸ್ಥೆಯವರಾದ ಅಥವಾ ಉದ್ಯಮದಾರರು ಅಲ್ಲಿಗೆ ಹೋಗ್ತಾ ಇಲ್ಲ ಅದಕ್ಕೆ ಒಂದೇ ಒಂದು ಕಾರಣ ಅವರು ಹೇಳ್ತಾ ಇರೋದು ಇಲ್ಲಿಂದ 40 ಕಿಲೋಮೀಟರ್ ದೂರ ಆಗುತ್ತೆ ಅದಕ್ಕೆ ನಮಗೆ ಅಲ್ಲಿ ಹೋಗಕ್ಕೆ ಬರೋದಕ್ಕೆ ನಮಗೆ ಅನುಕೂಲ ಆಗುತ್ತೆ ಅಂತಕಂತದ್ದು ಮುಂಡ್ರಿಗೆ ಒಂದು ಕೈಗಾರಿಕಾ ಪ್ರದೇಶ ಈಗಾಗಲೇ ಅಭಿವೃದ್ಧಿಪಡಿಸಿ 90 ವರ್ಷಗಳಾಗಿದೆ ಅಲ್ಲಿ ಆಲ್ರೆಡಿ ಕಾರ್ಯಕ್ರಮ ಎಲ್ಲ ಒಂದು ಕೈಗಾರಿಕೆಗಳು ನಡೀತಾ ಇದೆ ಆದರೆ ಹೆಚ್ಚುವರಿಯಾಗಿ ಹೊಸ ಒಂದು ಉದ್ಯಮದಾರರಿಗೆ ಜಾಗ ಬೇಕಾದರೆ ಅದು ಆಶ್ನಾಳ ಒಂದೇ ಆಗಿದೆ ಸರ್ ಅದಕ್ಕೆ ತಮ್ಮೆಲ್ಲರ ಪರವಾಗಿ ನಾನು ಸರ್ ಹತ್ರ ರಿಕ್ವೆಸ್ಟ್ ಮಾಡ್ಕೋತೀನಿ ಈ ಒಂದು ಆಶ್ನಾಳ ಒಂದು ಪ್ರದೇಶ ಸ್ಥಾಪನೆ ಆದರೆ ಅದು ತಮ್ಮ ಒಂದು ಗರಿಮೆಗೆ ಕಾರಣವಾಗುತ್ತೆ ಇದು ಎಲ್ಲರೂ ಬೇಡಿಕೆ ಆಗಿದೆ ಕೂಡ ಆಮೇಲೆ ನಮ್ಮ ಇಲಾಖೆಯಿಂದ PMEGP ಅಂತಕಂತ ಒಂದು ಮೈಕ್ರೋ ಎಂಟರ್ಪ್ರೆನರ್ಸ್ ಗಳಿಗೆ ಓನ್ಲಿ ಸಣ್ಣ ಕೈಗಾರಿಕೆ ಅತಿ ಸಣ್ಣ ಕೈಗಾರಿಕೆಗಳು ಸ್ಥಾಪನೆ ಆಗಬೇಕಾದ್ರೆ ಇರತಕ್ಕಂತ ಒಂದೇ ಒಂದು ಒಂದು ಸ್ಕೀಮ್ ಇದೆ ಆ ಒಂದು PMEGP ಅಡಿ ನೀವು ಆನ್ಲೈನ್ ಅಪ್ಲಿಕೇಶನ್ ಗಳನ್ನು ಹಾಕಬಹುದಾಗಿದೆ ಮುಂಚೆ ನಾವು ಅದನ್ನು ಸಂದರ್ಶನ ಮೂಲಕ ಆಯ್ಕೆ ಮಾಡ್ತಾ ಇದ್ದೀವಿ ಈಗ ಹಾಗಿಲ್ಲ ನೀವು ಅಪ್ಲೋಡ್ ಮಾಡಿರತಕ್ಕಂತ ಡಾಕ್ಯುಮೆಂಟ್ಸ್ ಗಳು ಎಲ್ಲಾನು ವೆರಿಫೈ ಮಾಡಿಬಿಟ್ಟು ನಾವು ನೇರವಾಗಿ ಬ್ಯಾಂಕ್ ಗಳಿಗೆ ಅದನ್ನ ಫಾರ್ವರ್ಡ್ ಮಾಡ್ತೀವಿ ಅದು ನೀವು ಎಸ್ಟಾಬ್ಲಿಷ್ ಆದಮೇಲೆ ನಿಮ್ಮ ಒಂದು ಅಕೌಂಟ್ ಗೆ ನೇರವಾದ ಸಹಾಯದ ಒಂದು ಸೌಲಭ್ಯ ನಿಮಗೆ ತಲುಪುತ್ತೆ ನಮ್ಮ ಜನರಿಗೆ ತುಂಬಾ ಬೇಕಾಗಿದೆ ಯಾಕೆಂದ್ರೆ
ಇಲ್ಲಿ ಶಹಾಪುರ್ ಉಣಸಿಗಿ ಆಮೇಲೆ ನಮ್ಮ ಲೋಕಲ್ ಅಲ್ಲೂ ಕೂಡ ಆಟೋ ಒಂದು ಆಟೋಮೊಬೈಲ್ಸ್ ಇದರಲ್ಲಿ ತುಂಬಾ ಜನರು ಕಾರ್ಯನಿರ್ವಹಿಸ್ತಾ ಇದ್ದಾರೆ ಅವರಿಗೆ ಬಳಕೆ ಆಗಬೇಕು ಹೆಲ್ಪ್ ಆಗಬೇಕಾದ್ರೆ ಒಂದು ಆಟೋ ಒಂದು ಆಟೋಮೊಬೈಲ್ ಸೆಕ್ಟರ್ ಅನ್ನ ನಮ್ಮ 2025 ಪಾಲಿಸಿಯಲ್ಲಿ ಸೇರ್ಪಡೆ ಆಗಬೇಕಾಗಿದೆ ಸರ್ ಅದು ಒಂದು ವಿಶೇಷವಾಗಿ ನಮ್ಮ ಎಲ್ಲಾ ಉದ್ಯಮದಾರರು ಬೇಡಿಕೆಯಾಗಿದೆ ಕೂಡ ಸುಮಾರು ಜನ ಇವತ್ತು ಈ ಒಂದು ಕಾರ್ಯಕ್ರಮಕ್ಕೆ ನಾವು 1 to 1 ಕಾಲ್ ಮಾಡಿದ್ರಿಂದ ಕೆಲವು ಜನ ನನಗೆ ಶಾಪರಿಂದ ಬೆಳಗ್ಗೆಯಿಂದ ಫೋನ್ ಮಾಡುತ್ತಿದ್ದಾರೆ ನಿನ್ನೆಯಿಂದನೂ ಕಾಲ್ ಮಾಡಿದ್ರು ಮೇಡಂ ನೀವು ಯಾರಿಗೆ ಫೋನ್ ಮಾಡಿದ್ರು ಅವರು ಮಾತ್ರ ಬರಬೇಕಾ ಅಂತ ಕೇಳಿದ್ರು ನನಗೆ ತುಂಬಾ ಖುಷಿ ಆಯಿತು ಯಾಕಂದ್ರೆ ಅವರಲ್ಲಿ ಇರತಕ್ಕಂತ ಒಂದು ಆಸಕ್ತಿ ಇದು ತೋರಿಸ್ಕೊಡುತ್ತೆ ಇನ್ನು ಒಂದು ವಿಶೇಷವಾಗಿ ಹೇಳಬೇಕಂದ್ರೆ ಯಾವಾಗ ಶರಣಸಪ್ಪ ಗೌಡ ದರ್ಶನಪುರ ಸಾಹೇಬರು ಮಿನಿಸ್ಟರ್ ಆಗ್ತಾರೆ ಅಂತ ಒಂದು ಸುದ್ದಿ ಹತ್ತಿದ ಕೂಡಲೇ ಎಲ್ಲರೂ ಕೂಡ ನನಗೆ ಕಾಲ್ ಮಾಡಿ ಕೇಳಕ್ಕೆ ಸ್ಟಾರ್ಟ್ ಮಾಡಿದ್ರು ಮೇಡಂ ನಮ್ಮ ಸಾಹೇಬರು ಆಗ್ತಾ ಇದ್ದಾರೆ ನಮ್ಮ ಸಾಹೇಬರು ಆಗ್ತಾ ಇದ್ದಾರೆ ಏನು ಮಾಡಬಹುದು ನಾವು ಏನು ಮಾಡಬಹುದು ನಾವು ಅಂತಕ್ಕಂತದ್ದು ಸೋ ಇದು ಒಂದು ಏನು ತೋರಿಸ್ತಾ ಅಂದ್ರೆ ನಮ್ಮ ಸಚಿವರ ಮೇಲೆ ತುಂಬಾ ಜನರು ಒಂದು ಒಳ್ಳೆಯ ಆಶಯವನ್ನು ಇಟ್ಕೊಂಡಿದ್ದಾರೆ